ಅಂದ್ರೆ ಒಂದು ಫೈನಾನ್ಷಿಯಲಿ ಆವತ್ತಿನ ಹೀರೋ ಅದರಲ್ಲಿ ಯಾರು ಇರಲಿಲ್ಲ. ಅಂಬರೀಷ್ ಒಬ್ಬ ಅಪ್ಕಮಿಂಗ್ ಜಸ್ಟ್ ಒಂದು ಸಿ ಗ್ರೇಡ್ ಪಿಕ್ಚರ್ನಲ್ಲಿ ಹೀರೋ, ಅಮರನಾಥ್ ಅಂತ ಅನ್ನೋ ಪಿಕ್ಚರ್ನಲ್ಲಿ. ನನಗೆ ತುಂಬ ಫ್ರೆಂಡು, ನನ್ನ ನಾಗರೊಳೆ ಅಷ್ಟೊತ್ತಲ್ಲಿ ಅವನ ಕ್ಯಾರೆಕ್ಟ್ರು ಆಂಟೋನಿ ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿ ಪಾಪ್ಯುಲರ್ ಆಗಿತ್ತು. ಸೊ ಅವನ್ನ ಹೀರೋ ಅಂತ ಮಾಡ್ಕೊಂಡ್ವಿ. ಎಷ್ಟೋ ಜನ ಪಿಕ್ಚರ್ ಹೆಸರು ಅಂತ ದಿ ಎಂಡ್ ಅಂದ್ರೆ ಅಂತ ಅಂದರೆ ಆಮೇಲೆ ಇವನ್ನ ಹೀರೋ ಹಾಕೊಂಡಿದ್ದೀರಾ, ಇವನೇನ್ರಿ ಒಳ್ಳೆ ವಿಲನ್ ಇದ್ದಂಗಿದ್ದಾನೆ, ಇವನ್ನೇನ್ ಮಾಡ್ತೀರಾ ಅಂತ ಹೇಳಿ, ಇವರೆಲ್ಲ ಸೇರಿ ನೀವೆಲ್ಲ ದಿ ಎಂಡ್ ಆಗ್ಬಿಡ್ತೀರಾ ಅಂತ ಎಲ್ಲರೂ ಇರ್ತಾರಲ್ಲ. ಕೆಲವರು ಹೋಗ ಕೆಲವು ಇಂಡಸ್ಟ್ರಿನಲ್ಲಿ ಇಂಥ ಪಂಡಿತ್ ಇರ್ತಾರ, ಇವ್ರಿಗೆ ಇದೇ ಕೆಲಸ ಬೇರೆ ಏನು ಕೆಲಸ ಇರಲ್ಲ, ಎರಡು ಕಾಫಿ ಕುಡಿದ್ಬಿಟ್ಟು ಕಾನಿಷ್ಕ ಹೋಟ್ಲಲ್ಲಿ ಅವನ ಪಿಕ್ಚರ್ ಹಿಂಗೆ ಇವನ್ ಪಿಕ್ಚರ್ ಹಿಂಗೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕಾಫಿ ಕುಡಿಕ್ತಾ ಇರ್ತಾರೆ ಅಂಥವರೆಲ್ಲ ಈ ಜರ್. ಸರಿ, ನಾವು ಯಾರಿಗೂ ಕಿವಿ ಕೊಡಲಿಲ್ಲ, ನಮ್ಮ ಪಾಡು ನಾವು ಪಿಕ್ಚರ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿದ್ವಿ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ನನಗೇನು ಅಂತ ಹೇಳಿದ್ರೆ, ಕಥೆನ ನಂಬಿರೋ ಪ್ರೊಡ್ಯೂಸರು ಕನ್ನಡದಲ್ಲಿ ಭಾಳ ಜನ ಕಮ್ಮಿ. ಒಂದು ಬೇಡ್ರ ಕಣ್ಣಪ್ಪ ನೋಡಿ ನೀವು, ಅವತ್ತು ಎ ವಿ ಎಂನವರು ಯಾವ ಹೀರೋ ಬೇಕಾದ್ರೂ 1952ನಲ್ಲಿ ತುಂಬ ದೊಡ್ಡ ದೊಡ್ಡ ಹೀರೋಗಳಿದ್ರು. ಎಚ್ ಎಲ್ ಎನ್ ಸಿಂಹ ಅವರು ಯಾರು ಬೇಡ ಕತೆ ಭಾಳ ಚೆನ್ನಾಗಿದೆ ಅಂತೇಳಿ ರಾಜ್ಕುಮಾರ್ ಅವ್ರನ್ನ ಗೋಪಿ ಕಂಪ್ನಿ ತಗೊಂಡೋಗಿ ಹೀರೋ ಮಾಡಿದ್ರು ಅವರು. ಆಮೇಲೆ ಒಂದು ಜರ್ನಿನೇ, ಎಂಥ ಜರ್ನಿ ಆಯಿತು, ಎಂಥ ಸ್ಟಾರ್ ಆದರು. ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಕತೆ ಮೇಲೆ ನಂಬಿಕೆ, ಆ ಆ್ಯಕ್ಟ್ ಮೇಲೆ ನಂಬಿಕೆ ಇದ್ದಾಗ ಮಾಡಿದ್ರು. ಹಾಗೆ ಕಲ್ಯಾಣ್ ಕುಮಾರ್ ಅವ್ರದ್ದು ನಟಶೇಖರ್ ಆಗಿರ್ಬೋದು, ಉದಯ್ ಕುಮಾರ್ ಅವ್ರದ್ದು ಕತೆಗಳಾಗಿರ್ಬೋದು. ಅದರಲ್ಲಿ ಮತ್ತೊಬ್ಬ ಈ ಪ್ರೊಡ್ಯೂಸರ್ನ ನಾನು ಭಾಳ ಇವತ್ತಿಗೂ ಜ್ಞಾಪಿಸ್ಕೊಳ್ಳೋದು ವೀರಾಸ್ವಾಮಿ ಅವರು. ಅವ್ರಿಗೆ ರಾಜ್ಕುಮಾರ್ ಹಿಂಗೆ ಒಂದು ಫೋನ್ ಮಾಡಿದ್ರೆ, ನಾನಿನ್ನ ಮರೆಯಲ್ಲಾರೆ ಕುಲಗರ್ವ ಎಲ್ಲ ಪಿಕ್ಚರ್ಗಳು ಮಾಡ್ತಿದ್ರು, ಅವರು ನನಗೊಬ್ಬ ಡೈರೆಕ್ಟರ್ ಬೇಕು ಅಂಥೇಳಿ ನಾಗರಾವ್ ಕತೆ ತಗೊಂಡು ಒಂದು ಹೊಸ ಹೀರೋನ ಹಾಕಿ ಪಿಕ್ಚರ್ ಮಾಡಿದ್ರು, ಅದೇ ವಿಷ್ಣುವರ್ಧನ್. ಆ ಪಿಕ್ಚರ್ ಎಷ್ಟು ಸೆನ್ಸೇಷನ್ ಆಯಿತು. ಹೀಗೆ ಹಲವಾರು ಹೀರೋಗಳಿಗೆ ಅವ್ರ ಜನ್ಮ ಕೊಡಬೇಕಾದ್ರೆ ಅದೊಂದು ಕತೆನೇ ಆಗಬೇಕು. ಅಂದರೆ ಕತೆ ಅಷ್ಟು ಇಂಪಾರ್ಟೆಂಟ್. ಅಂಥದ್ರಲ್ಲಿ ಅವತ್ತು ಮಾರುತಿ, ವೇಣು ಮತ್ತು ಚಂದ್ರು ಮೂರು ಜನ. ನಾವು 8,000 ಅಡಿ ಪಿಕ್ಚರ್ ಮಾಡಿ ದುಡ್ಡಿಲ್ಲದೆ ಮಧ್ಯಾಹ್ನ ನಿಂತು ಆಮೇಲಿಂದ ಅಮಿ ಫಿಲಮ್ಸ್ ಅವ್ರಿಗೆ ಹೋಗಿ, ಅವ್ರಿಗೂ ಸ್ವಲ್ಪ ಕಷ್ಟ ಆಯಿತು, ಏನು ಹೀರೋ ಹೀಗಿದ್ದಾರೆ ಆಗುತ್ತಾ ಅಂತ. ಆಮೇಲೆ ಎಲ್ಲರಿಗೂ ಏನಿತ್ತು, ಈ ಪಿಕ್ಚರಲ್ಲಿ ರೊಮ್ಯಾನ್ಸ್ ಇಲ್ಲ, ಫಸ್ಟ್ ರೀಲಲ್ಲೇ ಲವ್ ಆಗೋಬಿಟ್ಟು ಅವಳು ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ, ಹುಡುಗಿನ ರೇಗಿಸೋದಿಲ್ಲ, ಏನು ಈ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳು ಇತ್ತು. ಇನ್ನು ಕೆಲವರು ಇದನ್ನು ಯಾಕೆ ರಾಜ್ಕುಮಾರ್ ಮಾಡಲಿಲ್ಲ, ಯಾತಕ್ಕೆ ವಿಷ್ಣುವರ್ಧನ್ ಮಾಡಲಿಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳಿದ್ದಾಗ ಆ್ಯಕ್ಚುಲಿ ದೊರೆ ಭಗವಾನ್ ಅವರು ಇದನ್ನು ಟ್ರೈ ಮಾಡಿದರು ಅಂತ ಕಥೆನ. ನಾನು ಎಂ ಬಿ ಸಿಂಗ್ ಅಂತ ನನ್ನ ರಿಲೇಟಿವ್ ಅವರು ಸುಧಾದಲ್ಲಿ ಎಡಿಟರ್ ಆಗಿದ್ದರು. ಸರಿ, ನಾನು ಅವರು ಹೇಳಿದಾಗ ಆ ರೈಟ್ರು ಒಂದು ಮಾತು ಹೇಳಿದ್ರಂತೆ, ಸರ್ ನಾನು ಯಾರ್ಯಾರಿಗೋ ಕತೆ ಕೊಡೋದಿಲ್ಲ, ಒಬ್ಬ ಡೈರೆಕ್ಟ್ರಿಗೆ ಕೊಡ್ತೀನಿ ಅಂತ. ಅಂದರೆ ಅಷ್ಟೊತ್ತಿಗೆ ನಾನು ನಾಗರಹೊಳೆ ಕಿರಾಡಿ ಜೋಡಿ ಎಲ್ಲ ಮುಗಿದಿತ್ತು. ಸೊ ನನಗೆ ಕೊಟ್ಟರು. ನಾನು ಆಮೇಲೆ ಹೋಗಿ ರಾಜ್ಕುಮಾರ್ ಅವ್ರಿಗೆ ಹೇಳಿದೆ, ಸರ್ ಇದು ನಿಮ್ಮನ್ನ ಇಟ್ಕೊಂಡು ಮಾಡೋಕ್ಕೆ ನನಗೆ ಭಾಳ ಆಸೆ, ಆದರೆ ಈ ಕತೆಯಲ್ಲಿ ಆಗಲ್ಲ ಸರ್, ಯಾಕೆಂದರೆ ಅದರಲ್ಲಿ ಇರೋವಂಥ ಸೀನ್ಗಳು ಉಗುರು ಕೀಳೋದು, ಪ್ರೆಗ್ನೆಂಟ್ ವುಮನ್ನ ಕಟ್ಟಾಕ್ಬಿಟ್ಟು ಹೀರೋಗೆ ಹೊಡೆಯೋದು, ಅವಳ ಮುಂದೆನೆ ಆ ಗರ್ಭಿಣಿ ಹೆಂಗಸನ್ನ ಸಾಯಿಸೋದು, ಇದನ್ನೆಲ್ಲ ಅವರ ಇಮೇಜ್ಗೆ ಅವತ್ತವರು ಕನ್ನಡದ ಮಹಾನ್ ನಟರು. ಆಮೇಲೆ ಫ್ಯಾನ್ಸ್ ಫಾಲೋಯಿಂಗ್ಗೆ ಅದು ತೃಪ್ತಿ ಆಗ್ತಿರ್ಲಿಲ್ಲ. ಆ ವಿಷ್ಣುವರ್ಧನ್ಗೂ ನಾಳೆದೆ ಬೇಡ ಬಿಡಿ ಅಂತಲ್ಲ, ನನಗೆ ಒಂದು ಅನ್ನೋನ್ ಕ್ಯಾರೆಕ್ಟರ್ ಬೇಕು, ಜನಕ್ಕೆ ಈ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅಂತ ಗೊತ್ತಾಗಬಾರ್ದು. ಈಗ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಎಲ್ಲ ಮಾಡುವಾಗ ಒಂದು ಕ್ಯಾರೆಕ್ಟರ್ ಗೊತ್ತಾಗ್ಬಿಡ್ತಿದ್ದು, ಹಿಂಗೆ ಹೋಗ್ತದೆ ಜರ್ನಿ ಅಂತ. ಬಟ್ ಆದರೆ ನನಗೆ ಬೇಕಾಗಿದ್ದು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.